ಏನ್ ಗುರು, ಮೀನ್ ತಿಂದಾದ್ಮೇಲೆ ಸಿಕ್ಸ್ ಪ್ಯಾಕ್ ಮಾಡೋಕೆ ಜಿಮ್ ಮಾಡ್ತಾ ಇದೀಯಾ? ಇವತ್ತು ನಾನು ಮಲ್ಪೆ ಮೀನುಗಾರಿಕಾ ಬಂದರಿಗೆ ಬಂದಿದ್ದೇನೆ. ಇಲ್ಲಿ ಏನಿಲ್ಲ ಅಂದರೂ 2-2.5 ಸಾವಿರ ಬೋಟ್ ಇದೆ. ಈ ಬೋಟ್ಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಬ್ಬಿಣದ ಬೋಟ್ಗಳೇ, ಉಳಿದದ್ದು ಮರದು. ಒಂದು ಈ ಸೈಜಿನ ಬೋಟಲ್ಲಿ ಇಂಥ 3 ಲಾರಿಗಳಲ್ಲಿ ಫುಲ್ ಮಾಡುವಷ್ಟು ಮೀನುಗಳನ್ನು ಸ್ಟೋರ್ ಮಾಡ್ಬೋದು. ಬಲೆ ಅವರವರಿಗೆ ಯಾವ ಸೈಜಿನ ಬಲೆ ಬೇಕು ಅಷ್ಟು ದೊಡ್ಡ ಸೈಜಿನ ಬಲೆಯಲ್ಲಿ ಮಾಡುತ್ತಾರೆ. ಸಲ ಎಲ್ಲ ಹೊಲ್ದಾದ್ಮೇಲೆ ಅದನ್ನ ಬೋಟಲ್ಲಿ ಈ ರೀತಿ ಸೆಟ್ ಮಾಡ್ತಾರೆ, ಅಂದ್ರೆ ಮತ್ತೆ ಸಮುದ್ರದಲ್ಲಿ ಅವರಿಗೆ ಹಾಕ್ಲಿಕ್ಕೆ ಈಸಿ ಆಗ್ಬೇಕು ಆ ರೀತಿ ಸೆಟ್ ಮಾಡಿ ಇರ್ತಾರೆ. ಸ್ವಲ್ಪ ಮುಂದೆ ಇಡ್ಲಿಕ್ಕೆ ಸುಮ್ಮನೆ ಯಾಕೆ ಎಂಜಿನ್ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲರೂ ಕೈಯಿಂದಲೇ ದೂಡ್ತಾ ಇದ್ದಾರೆ. ಈ ರೀತಿಯ ತುಂಬ ಚಿಕ್ಕ ಚಿಕ್ಕ ಮೀನುಗಳನ್ನು ಯಾರು ತಿನ್ನಲ್ಲ, ಇದೆಲ್ಲ ಫ್ಯಾಕ್ಟ್ರಿಗಳಿಗೆ ಗೊಬ್ಬರ ತಯಾರಿಕೆಗೆ ಅಂತಲೇ ಹೋಗ್ತವೆ. ಹಗ್ಗನ ನೇರವಾಗಿ ಬಿಡಿಸಿದ್ರೆ 1-1.5 ಕಿಲೋಮೀಟರ್ ಉದ್ದ ಇರ್ಬೋದು, ಅಷ್ಟು ಉದ್ದ ಇದೆ ಈ ಹಗ್ಗ. ಎಲ್ಲಾ ಬೋಟ್ಗಳು ಮಲ್ಪೆಯಿಂದ ಮೀನು ಹಿಡಿಲಿಕ್ಕೆ ಹೋಗುವ ಮುಂಚೆ ಈ ರೀತಿಯ ಐಸ್ ಅನ್ನ ತನ್ನ ಒಳಗೆ ಇಟ್ಕೊಳ್ತವೆ, ಅಂದ್ರೆ ಒಂದ್ಸಲ ಮಲ್ಪೆ ಬಿಟ್ಟಾದ ಕೂಡಲೇ ಅವರು ಬರೋದು 1 ವಾರ ಅಥವಾ 1.5 ವಾರದ ನಂತರ. ಅಲ್ಲಿ ತನಕ ಮೀನು ಹಾಳಾಗಬಾರ್ದಂತ ನೋಡಿ ಈ ರೀತಿ ನೀರನ್ನು ಐಸ್ ಮಾಡಿ ಅಲ್ಲಿ ಕೆಲವು ಫ್ಯಾಕ್ಟ್ರಿಗಳಿವೆ ಅವುಗಳು
ಒಂದು ಲೋಡಿಗೆ ಇಷ್ಟಂತೇನೋ ಚಾರ್ಜ್ ಮಾಡ್ತಾವೆ ಅದನ್ನು ತಗೊಳ್ಳೋಕ್ತಾರೆ ಅವರು ಇದಕ್ಕೆ ಯಾವುದು ಕೆಮಿಕಲ್ ಹಾಕ್ತಾರೆ ಇದು ಮಾಮೂಲಿ ನಾವು ಫ್ರಿಜ್ ಅಲ್ಲಿ ಇಡುವ ಐಸ್ ತರ ಅಲ್ಲ ಅಂದ್ರೆ ಬೇಗ ಕರಗಲ್ಲ ತುಂಬಾ ದಿನ ಬರ್ತದೆ ಗಾಡಿ ಲೋಡ್ ಮಾಡಿದ ಮೇಲೆ ಆ ವೆಹಿಕಲ್ ಬಂದು ಇವರ ಬೋಟಿಗೆ ಐಸ್ ಅನ್ನು ಹಾಕ್ತದೆ ಅಲ್ಲಿಂದ ನೋಡಿ ಬೋಟಿನ ಒಳಗಡೆ ರೂಮ್ ತರ ಇದೆ ಅದರೊಳಗೆ ಹಾಕ್ತಾರೆ ಐಸ್ ಅನ್ನು ಎಲ್ಲಾ ಬೋಟಿನ ಒಳಗೆ ಸಹ ನೋಡಿ ಈ ರೀತಿಯ ಕಂಪಾರ್ಟ್ಮೆಂಟ್ಸ್ ಇದೆ ಈಗ ಮೀನು ಹಿಡಿದಾದ ಮೇಲೆ ಆಯಾ ಮೀನಿನ ಸೈಜಿಗೆ ಅನುಗುಣವಾಗಿ ನೋಡಿ ಇಲ್ಲಿ ರೂಮಿಗೆ ಹಾಕ್ತಾರೆ ಎಲ್ಲಾ ಬೋಟ್ನಲ್ಲೂ ಜಿಪಿಎಸ್ ಸಿಸ್ಟಮ್ ನ್ಯಾವಿಗೇಷನ್ ಸಿಸ್ಟಮ್ ಕಮ್ಯುನಿಕೇಷನ್ ಸಿಸ್ಟಮ್ ಎಲ್ಲ ಇರುತ್ತೆ ನೋಡಿ ಬೋಟ್ ನ ಸ್ಟೀರಿಂಗ್ ಬಂದು ಇಷ್ಟು ದೊಡ್ಡದಿದೆ ಇದು ಎಷ್ಟು ಫ್ರೀ ಇದೆ ಅಂದ್ರೆ ನಮ್ಮದು ಕಾರಿನ ಪವರ್ ಸ್ಟೀರಿಂಗ್ ಇಲ್ವಾ ಅದಕ್ಕಿಂತಲೂ ಫ್ರೀ ಇದೆ ಇದರ ಗೇರ್ ಲಿವರ್ ಬಂದು ಒಂದು ಆಕ್ಸೆಲರೇಟರ್ ಇನ್ನೊಂದು ಫಾರ್ವರ್ಡ್ ನ್ಯೂಟ್ರಲ್ ರಿವರ್ಸ್ ಸ್ವಲ್ಪ ದೊಡ್ಡ ಸೈಜಿನ ಬೋಟ್ ನಲ್ಲಿ ಬಲೆಯನ್ನು ಕೈಯಿಂದ ಎಳಿಲಿಕ್ಕೆ ಆಗಲ್ಲ ಯಾಕಂದ್ರೆ ಎಷ್ಟು ಟನ್ ಗಟ್ಟಲೆ ಭಾರ ಇರ್ತದೆ ಅದಕ್ಕೆ ಈ ರೀತಿಯ ಮೆಕಾನಿಸಂ ಅನ್ನು ಯೂಸ್ ಮಾಡ್ತಾರೆ ಈಗ ಕಾಣ್ತಾ ಇರೋ ಮೀನು ಕೇರಳದವರು ಜಾಸ್ತಿ ತಿನ್ನೋ ಮೀನು ಅಂತ ಇದು ಮಲ್ಪೆಯಿಂದ ಕೇರಳಕ್ಕೆ ಎಕ್ಸ್ಪೋರ್ಟ್ ಆಗುವಾಗ ನೋಡಿ ಈ ರೀತಿ ಐಸ್ ಅಲ್ಲಿ ಎಲ್ಲ ಹಾಕಿ ಎಲ್ಲ ಕಳಿಸ್ತಾರೆ ಚಾಕ್ಲೇಟ್ ತಿನ್ನ ಹಾಗೆ ಕೇರಳದವರು ಮೀನನ್ನ ತಿಂತಾರಂತೆ ಅಂತ ನಮ್ಮ ಬಗ್ರು ಹೇಳಿದಾನೆ ಬನ್ನಿ ಕೇಳಿ ಕೇರಳದವರು ಇದರಲ್ಲ ಬೆಳಗ್ಗೆ ಟೀ ಕುಡ್ಲಿಕ್ಕಾದ್ರೂ ಮೀನೇ ತಿನ್ನೋದು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ರಾತ್ರಿ ಎನಿ ಟೈಮ್ ಮೀನು ಎಲ್ಲ ಮೀನ್ ಅಲ್ಲಿಗೆ ಜಾಸ್ತಿ ಹೋಗೋದು ಅವರೇ 30% ತಿನ್ನೋದು ಇಲ್ಲಿ ಯಾರು ತಿನ್ನಲ್ಲ ಜಾಸ್ತಿ ಸಮುದ್ರದ ಮೇಲೆ ರಸ್ತೆ ಇಲ್ವಲ್ಲ ಅದಕ್ಕೆ ನೋಡಿ ಹಡಗುಗಳು ಇನ್ನೊಂದು ಬೋಟ್ ಗಳಿಗೆ ತಾಗ್ ಬರ್ದಂತ ಈ ರೀತಿ ಹಗ್ಗನ್ನ ನೇತ್ ಬಿಡ್ತಾರೆ ಮತ್ತೆ ಎದುರುಗಡೆ ಟೈರ್ ಕಟ್ತಾರೆ ಕೆಲವು ಮರದ ಬೋಟಿಗಂತೂ ಸುತ್ತನು ಟೈರ್ ಹಾಕ್ತಾರೆ ಇವರೀಗ ಇರೋ ಬೋಟಿನ ಅಂತ ಸೈಜ್ ಬೋಟ್ ಗಳಿಗೆ ಒಂದು ಸಲ ಮೀನು ಹಿಡಿಯಲಿಕ್ಕೆ ಹೋಗುವಾಗ 50,000 ರೂಪಾಯಿದು ಡೀಸೆಲ್ ಫಿಲ್ ಮಾಡ್ತಾರೆ ಇನ್ನ ಈ ಬೋಟ್ ಗಳದು ಮೈಲೇಜ್ ಹೇಳಬೇಕಂದ್ರೆ 1.5 ಕಿಲೋಮೀಟರ್ ಗೆ ಅವರೇಜ್ ಆಗಿ 4 ರಿಂದ 5 ಲೀಟರ್ ಡೀಸೆಲ್ ಹೋಗ್ತದೆ ತೋಟಕ್ಕೆ ಬೇಲಿ ಕಟ್ಟಲಿಕ್ಕೆ ಇಂತ ಬಲೆಗಳು ತುಂಬಾ ಯೂಸ್ ಆಗ್ತವೆ ಚಂದ ನೋಡಬೇಕಂದ್ರೆ ಇಲ್ಲಿಗೆ ಒಂದ್ಸಲ ಬರಲೇಬೇಕು Thank you.
ರಾಶಿ ಹಾಕಿ ಹರಾಜ್ಗೆ ಹೋಗ್ತಾರೆ. ಮೀನ್ ಮಾರೋಕೆ ಇದೊಂದು ಟ್ರಿಕ್ ಅಷ್ಟೇ. ಬಲೆಯಲ್ಲಿ ಇವುಗಳನ್ನು ಹಿಡಿದಾಗ ಇವುಗಳ ಜೊತೆ ಬೇರೆ ಬೇರೆ ಜಾತಿಯ ಚಿಕ್ಕ ಚಿಕ್ಕ ಮೀನುಗಳು ಏಡಿಗಳು ಇರುತ್ತವೆ. ಅವುಗಳನ್ನೆಲ್ಲ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಮಲ್ಪೆಯಲ್ಲಿ ಹಿಡಿದ ಮೀನಲ್ಲಿ ಅರ್ಧಕ್ಕಿಂತ ಜಾಸ್ತಿ ಬೇರೆ ರಾಜ್ಯಗಳಿಗೆ ಹೋಗ್ತವೆ. ಅದು ಕೇರಳ, ಗುಜರಾತ್, ಮಹಾರಾಷ್ಟ್ರ. ಇಂತಹ ತುಂಬ ಬೇಡಿಕೆ ಇರುವ ರಾಜ್ಯಗಳಿಗೆ ತುಂಬ ಎಕ್ಸ್ಪೋರ್ಟ್ ಆಗ್ತದೆ. ನಾವೆಲ್ಲ ಮುಂಚೆ ಚಿಕ್ಕಿರುವಾಗ ಏನು ಅನ್ಕೊಳ್ತಿದ್ವಿ ಅಂದರೆ ಇವತ್ತು ಹಿಡ್ದದ ಮೀನು ಇವತ್ತೇ ತರ್ತಾರೆ ಅಂತ ಅನ್ಕೊಂಡಿದ್ವಿ. ಆದರೆ ಕರೆಕ್ಟ್ ನೋಡಿದರೆ ಒಂದು ಒಂದೂವರೆ ವಾರಗಳ ಹಿಂದಿನ ಮೀನುಗಳು ಅವುಗಳೆಲ್ಲ. ತುಂಬ ಚಿಕ್ಕ ಚಿಕ್ಕ ಬೋಟ್ಗಳಲ್ಲಿ ಜಾಗ ಬೇಕಾದಷ್ಟು ಇರಲ್ಲಲ್ವಾ? ನೋಡಿ, ಅದಕ್ಕೆ ನೋಡಿ ಇದೇ ರೀತಿ ಎದುರು ಅಲ್ಲಿ ಇಲ್ಲೆಲ್ಲ ಹಾಕ್ತಾರೆ. ಆದಷ್ಟು ಸಾರ್ಟಿಂಗ್ನ ಅವರು ಬರೋವಾಗಲೇ ಮಾಡ್ಕೊಂಡು ಬರ್ತಾರೆ. ಇಂಥ ಚಿಕ್ಕ ಬೋಟ್ಗಳು ಬೆಳಿಗ್ಗೆ ಹೋದರೆ ಸಂಜೆ ಬರ್ತವೆ. ಸಮುದ್ರದಲ್ಲಿ ಮೀನು ಎಷ್ಟಿರ್ಬೋದಂದ್ರೆ ನಾವು ಇಷ್ಟರವರೆಗೆ 1% ಮೀನನ್ನು ಸಮೇತ ತಿಂದಿರ್ಲಿಕ್ಕಿಲ್ಲ. ನಾನು ಆಗಲೇ ಹೇಳಿದಾಗೆ ಇಂಥ ಜಾತಿಯ ಉಚ್ಚಿಗಳನ್ನು ಹಿಡಿಯುವಾಗ ಅದರ ಜೊತೆ ನೋಡಿ ಏಡಿ, ಚಿಕ್ಕ ಚಿಕ್ಕ ಮೀನುಗಳು ಎಲ್ಲ ಬರುತ್ತೆ. ಅದನ್ನೆಲ್ಲ ಇಲ್ಲಿ ಸಪ್ರೇಟ್ ಮಾಡಿ ಖಾಲಿ ಉಚ್ಚಿಗಳನ್ನು ಮಾತ್ರ ಇದು ಮೀನುಗಳ ಆಹಾರ ತಯಾರಿಕಾ ಘಟಕಕ್ಕೆ ಕಳಿಸ್ತಾರೆ. ಇವುಗಳಿಗೆ ಇವರಿಗೆ ಒಂದು ಟ್ರೇಗೆ 150 ರೂಪಾಯಿ ಇವರಿಗೆ ಕೊಡ್ತಾರೆ. ನಾನು ತುಂಬ ಹೆಸರು ಕೇಳಿದ ಮೀನಂದರೆ ಬೂತಾಯಿ ಮತ್ತು ಬಂಗುಡೆ. ಇದು ಬೂತಾಯಿ ಮೀನಿನ ದೃಶ್ಯ. ನೀವು ಡಿಸ್ಕವರಲ್ಲಿ ನೋಡಿರ್ಬೋದು, ಇಂಥ ಮೀನುಗಳೆಲ್ಲ ಹೆಚ್ಚಾಗಿ ಗುಂಪಾಗಿ ವಾಸಿಸ್ತವೆ, ಒಬ್ರೊಬ್ಬರಾಗಿ ಇರಲ್ಲ. ಹಾಗಾಗಿ ಇವರಿಗೆ ಹಿಡೀಲಿಕ್ಕೆ ತುಂಬ ಈಸಿ ಆಗ್ತದೆ. ಎಲ್ಲಿ ಗುಂಪಿದೆ ಅಂತ ನೋಡಿ ಅಲ್ಲಿಗೆ ಬಲೆ ಹಾಕಿ ಒಂದೇ ಸಲ ಎಲ್ಲವನ್ನು ಹಿಡಿದಾರೆ. ಚಿಕ್ಕ ಮಟ್ಟದ ಬೋಟ್ ಇರುವವರು ಈ ರೀತಿ ಬಲೆಗಳನ್ನು ಹಾಕಿ ಆ ಬಲೆಗೆ ಮೀನುಗಳು ಕಚ್ಕೊಳ್ತಾವಲ್ಲ ಅವುಗಳನ್ನು ತೆಗೆದು ಈ ರೀತಿ ಮಾಡ್ತಾರೆ. ಅಂದರೆ ತುಂಬ ಚಿಕ್ಕ ಬೋಟ್ ಆದಾಗ ಬಲೆಗಳನ್ನು ಹಾಕಿ ಅವುಗಳನ್ನು ಎಳೆಯುವಷ್ಟು ಕೆಪಾಸಿಟಿ ಇರುವುದಿಲ್ಲ. ಹಾಗಾಗಿ ಇಂಥ ಮಾದರಿಯನ್ನೇ ಮಾಡಬೇಕಾಗ್ತದೆ. ಆದರೆ ಇದರಲ್ಲಿ ಟೈಮ್ ತುಂಬ ತಗೊಳ್ತದೆ. ಇವರಿಗೆ ಒಂದ್ಸಲ ಮೀನ್ ಹಿಡಿದು ಬಂದಮೇಲೆ ಬಲೆಯಿಂದ ಮೀನ್ ತೆಗಲಿಕ್ಕೆ ನನಗನ್ಸುತ್ತೆ 2-3 ಗಂಟೆ ಬೇಕು.
ಪ್ರಪಂಚದ ಎಲ್ಲ ಉದ್ಯಮಗಳಲ್ಲಿ ಮೀನಿನಷ್ಟು ಲಾಭದಾಯಕವಾದ ಉದ್ಯಮ ಮತ್ತೊಂದಿಲ್ಲ. ಇದರಲ್ಲಿ ನೀವು ಕಾಲು ಭಾಗದಷ್ಟು ಖರ್ಚು ಮಾಡಿದರೆ ಮುಕ್ಕಾಲು ಭಾಗದಷ್ಟು ಲಾಭ ಬರುತ್ತದೆ. ಏನಪ್ಪ ಇದು, ಬೋಟ್ನಲ್ಲೇ ಬೋರ್ವೆಲ್ ತೊಡೆದ್ರೆ ಅನ್ಕೋಬೇಡಿ, ಒಳಗಿರುವ ಟ್ಯಾಂಕಿಗೆ ಕನೆಕ್ಷನ್ ಇರುವಂಥ ಬೋರ್ವೆಲ್ ಇದು. ರಸ್ತೆ ಮೇಲಾದರೆ ಯಾವುದೇ ವೆಹಿಕಲನ್ನು ಈಸಿಯಾಗಿ ರಿವರ್ಸ್ ತೆಗಿತೇವೆ. ಆದರೆ ಸಮುದ್ರದಲ್ಲಿ ಈ ಬೋಟನ್ನು ರಿವರ್ಸ್ ತೆಗಿಬೇಕಂದ್ರೆ ಇವರು ಪಟ್ಟ ಶ್ರಮ ನಾನು ಒಂದು ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೆ. ನನಗೆ ಮತ್ತೆ ಗೊತ್ತಾಯಿತು ಎಷ್ಟು ಕಷ್ಟ ಇದೆ ಅಂತ. ಇವುಗಳೆಲ್ಲ ರಾತ್ರಿ ಹೊರಡಲು ಸಜ್ಜಾದ ಬೋಟ್ಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ.